ಏನಿದ್ ಹೊಸ ಗೇಟಪ್ ಏನ್ ಕತೆ? ಯಾವ್ದಿದ ಇದ್ ಬಿಡಿ, ಇದ್ ನಾಡಿದ್ದು ಇವನು ಅಂಡರ್ ಟೈಗರ್ ನನಗೊಂದು ಮ್ಯಾಚ್ ಇದೆ WWF ಕ್ರಿಕೆಟ್ ಬಿಟ್ರೆ. ಹಾ, ಅದು ಏಪ್ರಿಲ್ ಅಲ್ಲಿ ಇದೆ. ಇದಾವ ಮ್ಯಾಚ್? ಏಪ್ರಿಲ್ ಅಲ್ಲಿ 18ಕ್ಕೆ. ಏಪ್ರಿಲ್ 18ಕ್ಕೆ ಅಂಡರ್ ಟೈಗರ್ ನನಗೊಂದು ಮ್ಯಾಚ್ ಇದೆ. ಅವನ ಹತ್ರ ಮ್ಯಾಚ್ ಆಡಕ್ಕೆ ಅಂದ್ರೆ ಭಾರಿ ಒಂದು ಇಂಟ್ರೆಸ್ಟ್ ಬೇರೆ. ನಾವು ಫ್ರೆಂಡ್ಸ್ ಅಲ್ಲ, ಇಬ್ಬರು ಗದ್ದಿಬೈಲಲ್ಲೆಲ್ಲ ನಾವು ಆಡಿದವ್ರೇ ಒಟ್ಟಿಗೆ ಒಟ್ಟಿಗೆ. ಆದ್ರೆ ಅವನ ಜೊತೆ ಫೈಟ್ ಮಾಡಕ್ ಒಂಥರ ನಗು ಬರುತ್ತೆ, ಹಾಗೆ ಬೇಜಾರನು ಕೂಡ. ಅವ್ನು ಬರೀ ಹಿಂಗೆ ಕೂತಿಗೆಲೆ ಹಿಡಿಯೋದು ಮಾರ್ರೆ, ಅದೇ ಒಂದು ಸಮಸ್ಯೆ ಕಣ್ರಿ. ಏನೇ ಹೇಳಿ ಅವನು ಕೈ ಬರೋದೇ ಇಲ್ಲಿಗೆ, ಹಂಗೆ ಮ್ಯಾಲ್ಕೆ ಎತ್ತಿ ಬಿಡ್ತಾನೆ. ಹಿಂಗೆ ಅವನಿಗೊಂದು 2-3 ಸಲ ಹೇಳಿ ಕಣ್ರಿ, ಕೂತಿಗೊಂದು ಕೈ ಹಾಕ್ಬೇಡ, ಕೊಳ್ಪಟ್ಟಬೇಕಾರೆ ಹೇಳಿ ಅಂತ. ಆದ್ರೂ ಒಂದ್ 2-3 ಸಲ ನಾನು ಅಳ್ಡು ಕೊಟ್ಟು ಅವ್ನು ಲಟಕ ಅಂತ ಮುರಿದೀನಿ ಕೆಲವು ಬೆನ್ನು. ಅದೇ ಇಂಥದೇ ಒಂದು ನಮ್ದು ಇದೇ ತರ ಒಂದು ಇದಿರುತ್ತೆ ಬಾಕ್ಸ್ ಜಾಲ್ರಿ ಮ್ಯಾಚ್. ಅದಕ್ಕೆಲ್ಲ ಬೇಲಿ ಎಲ್ಲ ಹಾಕಿರ್ತಾರೆ, ತಂತಿ ಬೇಲಿ ಎಲ್ಲ, ತಂತಿ ಬೇಲಿ ಅದೆಲ್ಲ ತಂತಿ ಮೊಳೆ ಎಲ್ಲ ಹೊಡೆದಿರ್ತಾರೆ. ಅದಕ್ಕೆ ಎತ್ತೆತ್ತಿ ಅವನು ಹಿಂಗಿಡ್ದು ಹಿಂಗೆತ್ತಿ ಮ್ಯಾಲಕ್ ಬೀಸಾಡೋದು ಮಾರ, ಅದೊಂದು ಇಲ್ಲಿಂದಲೇ ಹಿಂಗ್ ಬಿಡೋದು. ಮತ್ತೆ ಫೈಟ್, ಅದೇ ಭಾರಿ ಬೇಜಾರ್ ನನಗೆ. ನೀವ್ ಏನ್ ಹೇಳಿ ಅದಕ್ಕೆ ಆ ಮ್ಯಾಚ್ ರದ್ದು ಮಾಡೋಣ ಅಂತ ಇದೀನಿ ಕಣ್ರಿ. ಜಾನ್ಸನ್ ಜೊತೆ ಕೊಡಿ ಅಂತ ಒಂದು ರೀಕಂಪ್ಲೇಂಟ್ ಮಾಡಿದ್ವಿ ಜಾನ್ಸನ್. ಅವನ ಜೊತೆ ಆದ್ರೆ ಒಳ್ಳೆ ಫೈಟ್ ಇದೆ ನನಗೆ. ಹೆಂಗೆ? ಅವನೊಂದು 4 ಸಲ ಬಟ್ಟೆ ತೊಳೆದಂಗೆ ಹಿಂಗೆ ಬಿಸಾಡ್ತಿರ್ತಾನೆ ಎತ್ತೆತ್ತಿ ಹಿಂಗೆ ಮಕಾಡಿ ಬಿಸಾಡಿದ್ರು ತೊಂದ್ರೆ ಇಲ್ಲ, ಒಂದು ದಮ್ ಕಟ್ಟಿ ಆದ್ರೂ ಎದ್ದು ಬರ್ತೀನಿ ನಾನು. ಅವನು ಅದಕ್ಕೆಲ್ಲ ನಾವು ಕ್ಯಾರೇ ಇಲ್ಲ. ಆಯ್ತಾ? ಆಮೇಲೆ ಇನ್ ಯಾರ್ಯಾರ ಜೊತೆ ಕುಸ್ತಿ ಆಡಿರ? ಏನ್ ತ್ರಿಬಲ್ ಎಚ್ ಸುತ್ತಿಗಿತಾ ಇರ್ತಾನಲ್ಲ, ಸುತ್ತಿಗಿತಾ ಇರೋದು ನಾನು ಚಂಬಡಿತಾ ಇರೋದು. ಇದೇ ಗಂಟೆ ಕಟ್ಲೆ ಫೈಟ್ ಕಂಡ್ರಿ. 2 ದಿನ ನಡೆದಿದ್ದು ಉಂಟು ಮ್ಯಾಚ್ ನಮ್ದು ಇಬ್ಬರಲ್ಲಿ. ಅವ್ನು ಸುತ್ತಿಗೆ ನೋಡಿ ಫ್ರೆಂಡ್ಲಿ 2 ದಿನ ಲಾಸ್ಟ್ ಬೆಲ್ಟ್ ಮ್ಯಾಚ್ ಕಂಡ್ರಿ. ಆ ಅಂಡರ್ ಟೈಗರ್ ಜೊತೆ ನಾನು ಸೋತೋದ್ನ, ಇವ್ರ ಮನೇಲಿ ಕೇಳೋದು ಬೆಲ್ಟ್ ತಂದ್ರ ಬೆಲ್ಟ್ ತಂದ್ರ ಮನೇರ ಬೆಲ್ಟ್ ತಂದ್ರೇನ್ರಿ ಅಂತ. ನಾನ್ ಮತ್ತೆ ಲಾಸ್ಟ್ಗೆ ಅಲ್ಲಿಂದಲೇ ಒಂದು ಬೆಲ್ಟ್ ತಂದೆ, ಹಂಗೆ ದುಡ್ಡು ಕೊಟ್ಟೆ ಬೇರೆದು ಸಣ್ಣದು ಒಂದಿಷ್ಟು. ಆ ರೋಮನ್ ರೈನ್ ಕೂಡ ಅಷ್ಟೇ ಕಣ್ರಿ, ಅವ್ನು ನಗ್ಗದು ಬಂದ್ ಗುದ್ದೋದು ಕಣ್ರಿ. ಅವನು ಮುಖ ಮೂತಿ ಅಂತ ನೋಡಲ್ಲ ಕಣ್ರಿ. ಅದೇ ಒಂದು ಒಂದ್ಸಲ ನನ್ ಕ್ಯಾಪ್ರ ಹಿಂಗಾಗಿತ್ತು, ಆದ್ರೆ ಈ ಕಡೆ ಮತ್ತೆ ಹಿಂಗ್ ಮಾಡ್ಕೊಂಡೆ ಮಾಡೋದಕ್ಕೆ ಸರಿ ಆಯ್ತು. ಕೆಲ ಮೆಡಿಸನ್ ಅಲ್ಲೇ ಅಲ್ಲೇ ರಪ 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 ಅಂತ ಇರ್ತವೆ. ಗುದ್ದಿ 1/2 ಗಂಟೆ ಉಸಿರು ಕಟ್ಟಿದ್ ಕಣ್ರಿ ನನ್ನ. ಆಮೇಲೆ ಎದ್ದ ಅಲ್ಲೇ ಅವನ್ ಕಿಡ್ಕಂದೆ ನಾನು, ಹಂಗೆ ಅವನ್ ಕಿಡ್ಕೊಂಡು ಆ ಬೆಲ್ಟ್ ನನಗೆ ಬಂತು ತಂದ್ರೆ ತಂದೆ ಮನೇಲಿ ಉಂಟು ನೋಡಿ, ಬೇಕಾರೆ ನಾಯಿ ಕುತುಗಿಲಿ ಉಂಟು ನೋಡಿ. ಮತ್ತೆ ಬ್ರಾಕ್ ಲೆಸ್ನರ್ ಜೊತೆ ಒಂದ್ 2-3 ಸಲ ಆಗಿದೆ. ಅವ್ನು ಸಿಂಬಲ್ ಇಳಿಸ್ಕೊಂಡ್ ಮಾರ್ರೆ, ಅವ್ರು ಹಿಂದ್ಗಡೆ ಲೈಟ್ ಆಫ್ ಮಾಡ್ಕೊಂಡ್ ಬಂದು ಓಡಿಯೋದು, ಅದೊಂದು ಭಾರಿ ರಗ್ಲೆ ಮಾರ್ರೆ. WWF ಬ್ಯಾಡ್ ಅಂತ ಆಗಿದೆ, ಪಾರ್ಟ್ ಟೈಮ್ ಜಾಬ್ ಅಲ್ಲ, ಎಂತ ಮಾಡೋದು? ಅವ್ರು ಕಳ್ಸಿದಕ್ಕೆ ಹೋಗ್ಲೇಬೇಕು ನಾವು ಅನಿವಾರ್ಯ. ಅದೆಲ್ಲ ನಿಮಗೆ ಗೊತ್ತು, ನೋಡ್ತಿರ್ತೀರಲ್ಲ. ಆಯ್ತು, ಈಗ ನಾಡ್ದು ಆಯ್ತು, April 18ಕ್ಕೆ ಎಲ್ಲರೂ ನಿಮ್ಮ ಆಶೀರ್ವಾದ ಇರಲಿ. ನೀವು ನಾಡಿದ್ದು April 18ಕ್ಕೆ ಟಿವಿಗೆಲ್ಲ ಕರೆನ್ಸಿ ಹಾಕೊಳ್ಳಿ, ಎಲ್ಲ ನೋಡಿ. ಮತ್ತೆ ನಿಮ್ ಕಡೆನೆ ನಾವು ನೋಡಕ್ಕಾಗಲ್ಲ ಬಾರಿಗೂ ತಿರುಗಿ. ನಾವು ಆ ಕಡೆ ನಾವು ಫೈಟೇ ಜಾಸ್ತಿ ಇರ್ತಾವಲ್ಲ, ಫೈಟ್ ಮಾಡ್ತಾನೆ ಇರ್ತೀವಲ್ಲ. ಎಂತ ಚೇರು ಟೇಬಲ್ ಅಲ್ಲಿ ಇರ್ತಾವೆ, ಚೇರು ಟೇಬಲ್ ಎಲ್ಲ ಹೊಡೆದಾಡ್ತಿರ್ತೀವಿ. ಒಂದುವರೆ ಕ್ವಾರ್ಟರ್ ಎಲ್ಲ ರಕ್ತ ನನಗೆ ನಮ್ದೆಲ್ಲ ಅವನ್ದು ತಪ್ಪಿದ್ರೆ ನಮ್ದೆಲ್ಲ ಹೋಗ್ತಿರ್ಬೋದು. ಹಿಂಗೆ ಒಂದುವರೆ ಬಾಟ್ಲಿ ಹೋಗ್ಬೋದೇನಪ್ಪ ನನ್ನ ಅಂದಾಜು. ಬ್ರಾಕ್ಲೈ ಜನರದು ಒಂದು 1/4 ಕ್ವಾರ್ಟರ್ ಏನೋ ಹೋಗಿದೆ ಅವತ್ತು. ಒಂದೇ ಪೆಟ್ಟಿಗೆ ಅಂಡರ್ ಟೈಗರ್ಗೆ, ಅದೇ ಅವನು ಕುತ್ಗಿಡ್ದು ಸಾಯದ್ ಮಾರೆ, ಅದೇ ಒಂದು ಬೇಜಾರಾಗೋದು. ಮತ್ತೆ ನಗು ಬೇರೆ ಬರೋದು, ಎತ್ತೊತ್ತಿಗೆ ನಗು ಬರೋದು ನನಗೆ, ನಗು ಬರೋದು ಹಿಂಗೆ ಇಟ್ಕೊಂಡು ಹಂಗೆ ಮ್ಯಾಲಕ್ಕೆ ಎತ್ತು ಬಿಡೋದು. ಅದು ನಾನು ಅವತ್ತಿಂದಲೇ ಹೇಳ್ದೆ ಕಣ್ರಿ, ಕುತ್ತಿಗೆ ಒಂದು ಇಡಿ ಬೇಡ ಮಾರ, ಬೇರೆ ಯಾವ ಜಾಗ ಬೇಕಾದ್ರೆ ನೀನು ಇಡಿ, ಅದು ಉಸಿರು ಕಟ್ಟದಂಗ ಆಗೋದ್ರಿ ನನಗೆ. ಎರಡನೇ ಫೈಟ್ ಮಾಡಕ್ಕೆ ನನಗಾಗಲ್ಲ. ಆಮೇಲೆ ಬಂದು ಅವನೇ ಬೆಲ್ಟ್ ಎಲ್ಲ ಒತ್ಕೋಬೋದು ಕದ್ದು ಬಂದು. ಜಾನ್ಸಿ ನನ್ ಜೊತೆ ಪರವಾಗಿಲ್ಲ, ಅವನು ಬಟ್ಟೆ ತೊಳೆದಾಗ ಒಂದು 2-3 ಸಲ ಬಿಸಾಡ್ತಾನೆ ಹಿಂಗೆ ಮಕ್ಕಳು, ಆದ್ರೆ ಎದ್ದು ಬರೋ ಅಂತ ಒಂದು ಹುಮ್ಮಸ್ ಇರ್ತದ ನನಗೆ. ಸರಿ ಆಯ್ತು, ಒಳ್ಳೆ ಬೆಲ್ಟ್ ತರ್ತೀನಿ, ನಿಮ್ಮೆಲ್ಲ ಆಶೀರ್ವಾದ ಇರ್ಲಿ. ಟಿವಿಗೆಲ್ಲ ಕರೆನ್ಸಿ ಹಾಕೊಳ್ಳಿ, 18ಕ್ಕೆ ನೋಡಿ. ಸರಿ, ಓಕೆ, ಬಾಯ್ ಬಾಯ್.